ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿಯ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ನಿಮಗಾಗಿ ಪರೀಕ್ಷಾ ಸಿದ್ಧತಾ ಸರಣಿಯನ್ನು ಆರಂಭಿಸಿದ್ದು ಅದರ 6ನೇ ವಿಡಿಯೋ ಇದಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವುದದು ಅಂತ ಹೇಳೋದಾದರೆ ಅದೇ ನೀಲನಕ್ಷೆಯ ಬಗ್ಗೆ. ಇಂಗ್ಲೀಷ್ನಲ್ಲಿ ನಾವೇನು ಬ್ಲೂ ಪ್ರಿಂಟ್ ಅಂತ ಕರಿತೀವಲ್ವಾ, ಅದರ ಬಗ್ಗೆ. ಇಂದಿನ ದಿನ ಪರೀಕ್ಷಾ ಮಂಡಳಿಯವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ 2022-23 ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂತೆ ನೀಲನಕ್ಷೆ ಹೇಗಿದೆ ಅನ್ನುವುದನ್ನು ಸವಿವರವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ, ಬನ್ನಿ ಮಕ್ಕಳೇ. ಇನ್ನು ಗದ್ಯ ಪದ್ಯ ಹಾಗೂ ಪಠ್ಯಪೋಷಕ ಅಧ್ಯಯನಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ಗಮನಿಸುವುದಾದರೆ, ಮುಖ್ಯವಾಗಿ ಗದ್ಯಭಾಗದಿಂದ 13 ಪ್ರಶ್ನೆಗಳು ಬರುತ್ತೆ, ಅಂಕಗಳು 28. ಹಾಗೇ ಪದ್ಯದಿಂದ 8 ಪದ್ಯಗಳಿದ್ದಾವೆ, ನಿಮಗೆ ಗೊತ್ತಿದೆ, ಬರ್ತಕ್ಕಂತಹ ಅಂಕಗಳು 30, ಪ್ರಶ್ನೆಗಳ ಸಂಖ್ಯೆ 11. ಹಾಗೆಯೇ ಪಠ್ಯಪೋಷಕ ಅಧ್ಯಯನದಿಂದ ಒಟ್ಟು 7 ಪಠ್ಯಪೋಷಕ ಅಧ್ಯಯನಗಳಿದ್ದಾವೆ, ಅಂಕಗಳು 9, ಪ್ರಶ್ನೆಗಳ ಸಂಖ್ಯೆ 5. ಇನ್ನು ಉಳಿದಿರ್ತಕ್ಕಂತಹದ್ದು 33 ಅಂಕಗಳು ಉಳಿಯುತ್ತೆ. ನಾವು ಗದ್ಯಕ್ಕೆ 28, ಪದ್ಯಕ್ಕೆ 30, ಅಲ್ಲಿಗೆ 58 ಆಯಿತು, ಜೊತೆಗೆ 9 ಪಠ್ಯಪೋಷಕ ಅಧ್ಯಯನ, ಅಂದರೆ 58, 9, 67. ಇನ್ನು 100ರಲ್ಲಿ 67 ಅಂತಂದರೆ ಉಳಿದಿರ್ತಕ್ಕಂತಹ ಅಂಕಗಳು 33. ಆ 33 ಅಂಕಗಳು ವ್ಯಾಕರಣಾಂಶಗಳಿಂದ, ಆ ಪಠಿತ ಗದ್ಯದಿಂದ ಹಾಗೂ ವಾಕ್ಯ ರಚನೆಯಿಂದ ಕೇಳಲಾಗತ್ತೆ. ಇದಿಷ್ಟು ಮುಖ್ಯವಾಗಿ ಹೇಗೆ ಗದ್ಯ ಪದ್ಯ ಪಠ್ಯಪೋಷಕ ಹಾಗೂ ವ್ಯಾಕರಣಾಂಶಗಳಿಗೆ ಹಂಚಿಕೆಯಾಗಿದೆ ಅನ್ನುವಂತಹ. ಇನ್ನು ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದು ಯಾವುದಾಗಿರುತ್ತೆ ಅಂತಂದರೆ ಬಹು ಆಯ್ಕೆಯ ಪ್ರಶ್ನೆಗಳು, ಅಂದರೆ 4 ಆಯ್ಕೆಗಳನ್ನು ನೀಡಿರ್ತಾರೆ, ಅದರಲ್ಲಿ ಸರಿಯಾದದ್ದನ್ನು ನೀವು ಆರಿಸಿ ಬರೀಬೇಕಾಗತ್ತೆ. ಇದು 6 ಇದ್ದು 6 ಸಹ ವ್ಯಾಕರಣಾಂಶಗಳಿಂದ ಬಂದಿರುತ್ತೆ. ಹಾಗೆಯೇ ನಂತರದ ಮೇನ್ ಯಾವುದಾಗಿದೆ ಅಂತಂದರೆ ಮೊದಲ 2 ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೀತಕ್ಕಂಥದ್ದು. ಇದರಲ್ಲಿ 4 ಪ್ರಶ್ನೆಗಳು ಬರ್ತವೆ. ಈ 4 ಪ್ರಶ್ನೆಗಳು ಸಹ ಸಂಪೂರ್ಣವಾಗಿ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿರುತ್ತೆ. ಅದಾದ ನಂತರದಲ್ಲಿ ಬರ್ತಕ್ಕಂತಹದ್ದು 1 ವಾಕ್ಯದ ಪ್ರಶ್ನೆಗಳು, ಇದಕ್ಕೆ ತಲಾ 1 ಅಂಕಗಳಿರುತ್ತೆ. ಇದರಲ್ಲಿ ಪ್ರಶ್ನೆಗಳು ಹೇಗಿರುತ್ತೆ ಅಂತ ನೋಡೋದಾದರೆ, 4 ಪ್ರಶ್ನೆಗಳು ಗದ್ಯದಿಂದ ಬರುತ್ತೆ, 2 ಪ್ರಶ್ನೆಗಳು ಪದ್ಯದಿಂದ ಬರುತ್ತೆ, ಹಾಗೆಯೇ 1 ಪ್ರಶ್ನೆ ಪಠ್ಯಪೂರಕ ಅಧ್ಯಯನದಿಂದ ಬರುತ್ತೆ. ಅಲ್ಲಿಗೆ 4+2+1 ಆಯಿತು. ಅಂಕಗಳ ಹಂಚಿಕೆ ಹೇಗಾಗುತ್ತೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 10. ಈ ಪ್ರಶ್ನೆಗಳಿಗೆ ಅಂಕ ಹೇಗೆ ಹಂಚಿಕೆ ಆಗುತ್ತೆ ಅಂತ ನೋಡೋದಾದರೆ, ಗದ್ಯದಿಂದ 4 ಪ್ರಶ್ನೆಗಳನ್ನು ಕೇಳ್ತೀವಿ, ಅಂದರೆ 4×2=8 ಆಯಿತು. ಹಾಗೆಯೇ ಪದ್ಯದಿಂದ ಕೇವಲ 2 ಪ್ರಶ್ನೆಗಳು ಬರೋದು, 2×2=4 ಆಯಿತು. ಹಾಗೆಯೇ ಪಠ್ಯಪೋಷಕ ಅಧ್ಯಯನದಿಂದ ತುಂಬ ಪ್ರಶ್ನೆಗಳು ಬರ್ತಾವೆ, 4 ಪ್ರಶ್ನೆಗಳು ಬರ್ತಾವೆ, ಅಲ್ಲಿಗೆ 4×2=8, 8×8=16+4=20 ಅಂಕಗಳಾಯಿತು. ಪ್ರಶ್ನೆಗಳ ಸಂಖ್ಯೆ ಎಷ್ಟಾಯಿತು? 10 ಆಯಿತು. ಆನಂತರದಲ್ಲಿ ಕವಿ ಪರಿಚಯ. ಕವಿ ಪರಿಚಯ, 2 ಕವಿಗಳ ಪರಿಚಯವನ್ನು ಕೇಳಲಾಗುತ್ತೆ ತಲಾ 6 ಅಂಕಗಳಿಗೆ. ಗದ್ಯದಿಂದ ಹಾಗೂ ಪದ್ಯದಿಂದ ತಲಾ ಒಬ್ಬೊಬ್ಬರನ್ನು ಕೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಗಮನಿಸಬೇಕು, ನೀವು ಸಾಧಾರಣವಾಗಿ ಹಳಗನ್ನಡ ಅಥವಾ ನಡುಗನ್ನಡದಿಂದ ಒಬ್ಬರು ಕವಿಯನ್ನು, ಹಾಗೆಯೇ ಹೊಸಗನ್ನಡದಿಂದ ಒಬ್ಬರ ಕವಿ ಪರಿಚಯವನ್ನು ಕೇಳಲಾಗುತ್ತೆ. ತಲಾ 3 ಅಂಕಗಳು, ಅಂದರೆ ಗದ್ಯದಿಂದ 3 ಅಂಕ, ಪದ್ಯದಿಂದ 3 ಅಂಕ, ಒಟ್ಟು 6 ಅಂಕಗಳು ಇದಕ್ಕೆ ಮೀಸಲಿಡಲಾಗಿದೆ. ಅದಾದ ನಂತರದಲ್ಲಿ ಛಂದಸ್ಸು. ಛಂದಸ್ಸು 3 ಅಂಕಗಳಿಗೆ ಬರುತ್ತೆ. ಇಲ್ಲಿ ನಿಮಗೆ ಛಂದಸ್ಸು ಅಂದ ಕೂಡಲೇ ಕಂದಪದ್ಯ, ಭಾಮಿನಿ ಷಟ್ಪದಿ, ವೃತ್ತಗಳು ಇವು ಬಹುಮುಖ್ಯವಾಗುತ್ತೆ. ಇದರ ಬಗ್ಗೆ ತಿಳ್ಕೊಂಡಿದ್ದಲ್ಲಿ ನೀವು ಪೂರ್ಣ 3 ಅಂಕಗಳನ್ನು ಇಲ್ಲಿ ಸುಲಭವಾಗಿ ಗಳಿಸ್ಲಿಕ್ಕೆ ಸಾಧ್ಯ. ಅದರ ಮುಂದುವರೆದು ನೋಡೋದಾದರೆ ಅಲಂಕಾರ. ಅಲಂಕಾರ 3 ಅಂಕಗಳಿಗೆ ಬರುತ್ತೆ. ಇಲ್ಲಿಯೂ ಸಹ ಆಯ್ಕೆ ಇಲ್ಲ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅಲ್ಲಿ ನಿಮಗೆ ಅಲಂಕಾರದಲ್ಲಿ ಛಂದಸ್ಸಿನಲ್ಲಿ ಆಯ್ಕೆಗಳು ಸಿಗಬಹುದು ಅಥವಾ ಅಂತ ಹೇಳಿರ್ತಿತ್ತು. ಆದರೆ ಇವಾಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಅಲಂಕಾರಕ್ಕೆ ಹಾಗೂ ಛಂದಸ್ಸಿಗೆ ಯಾವುದೇ ಆಯ್ಕೆಗಳಿರುವುದಿಲ್ಲ, ಕೊಟ್ಟಿರುವುದಕ್ಕೆ ನೀವು ಬರೀಬೇಕಾಗುತ್ತೆ. ಅದರ ನಂತರದಲ್ಲಿ
ಗಾದೆ ಮಾತನ್ನು ವಿಸ್ತರಿಸಿ ಬರೀತಕ್ಕಂಥದ್ದು. ಗಾದೆ ಮಾತನ್ನು ವಿಸ್ತರಿಸಿ ಬರೆಯುವಂತಹದ್ದು ಮೂರು ಅಂಕಗಳಿಗೆ ಬರುತ್ತೆ. ಅಲ್ಲಿ ಎರಡು ಗಾದೆಗಳನ್ನು ಕೊಟ್ಟಿರ್ತಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಲ್ಲಿ ನಿಮಗೆ ಮೂರು ಗಾದೆಗಳು ಸಿಗ್ತವೆ. ಆದರೆ ಈಗ ಹಾಗಿಲ್ಲ, ನೆನಪಿನಲ್ಲಿರಲಿ, ಎರಡು ಗಾದೆಗಳಿರುತ್ತೆ. ಒಂದು ಗಾದೆಯ ಬಗ್ಗೆ ಬರೀಬೇಕಾಗತ್ತೆ. ಬರೆಯುವಂತಹ ಸಂದರ್ಭದಲ್ಲಿ ಯಾವ ಗಾದೆಯನ್ನು ಬರೀತಿದ್ದೀರಾ ಅನ್ನೋದನ್ನು ಬರೆದು ಉತ್ತರವನ್ನು ಬರೀತಕ್ಕಂಥದ್ದು ಹೆಚ್ಚು ಉತ್ತಮವಾದಂತಹ ಕ್ರಮ. ಇದು ಮೂರು ಅಂಕಗಳಿಗೆ ಬರುತ್ತೆ. ಗಾದೆಗಳ ನಂತರದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸ್ತಕ್ಕಂತಹದ್ದು, ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಇದು ಬರತಕ್ಕಂತಹದ್ದು. ಒಟ್ಟು ಆರು ಪ್ರಶ್ನೆಗಳು, ತಲಾ ಮೂರು ಅಂಕ, ಒಟ್ಟು 18. 18 ಅಂಕಗಳಲ್ಲಿ ಹೇಗೆ ಹಂಚಿಕೆ ಆಗುತ್ತೆ ಗದ್ಯ ಪದ್ಯದಿಂದ ಅಂತ ನೋಡೋದಾದರೆ, ಮೂರು ಪ್ರಶ್ನೆಗಳು ಗದ್ಯದಿಂದ ಬರುತ್ತೆ, ಮೂರು ಪ್ರಶ್ನೆಗಳು ಪದ್ಯದಿಂದ ಬರುತ್ತೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು, ಸಂದರ್ಭದ ಒಂದು ಪ್ರಶ್ನೆಯನ್ನು ಪಾಠದ ಒಳಗಿನಿಂದ ಕೇಳಿದ್ದಾರೆ ಗದ್ಯದಲ್ಲಿ. ಹಾಗೆಯೇ ಪದ್ಯದಲ್ಲೂ ಸಹ ಒಂದು ಪ್ರಶ್ನೆಯನ್ನು ಪಾಠದ ಒಳಗಿಂದ ಕೇಳಿದ್ದಾರೆ, ಅಂದರೆ ಅಭ್ಯಾಸದ ಪ್ರಶ್ನೆಗಳನ್ನು ಹೊರತುಪಡಿಸಿ. ಅಂಕಗಳ ಹಂಚಿಕೆ ಗೊತ್ತಾಯಿತು ನಿಮಗೆ. ಹಾಗಾದರೆ ಮೂರಲ್ಲಿ 9 ಅಂಕಗಳು ಗದ್ಯದಿಂದ ಬರುತ್ತೆ, 9 ಅಂಕಗಳು ಪದ್ಯದಿಂದ ಬರುತ್ತೆ ಸಂದರ್ಭದಲ್ಲಿ. ಒಟ್ಟು ಅಂಕಗಳು ಸಂದರ್ಭಕ್ಕೆ 18. ಎಷ್ಟು ಸಂದರ್ಭ ಇದೆ? 6. 6 18 ಅಂಕಗಳಾಗುತ್ತೆ. ಅದಾದ ನಂತರದಲ್ಲಿ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು ಕಂಠಪಾಠ. ಸಂಪೂರ್ಣವಾಗಿ ಇದು ಪದ್ಯಕ್ಕೆ ಸಂಬಂಧಪಟ್ಟಿದ್ದು. 4 ಅಂಕಗಳು. ಅದಾದ ನಂತರ ಇಲ್ಲಿ ಆಯ್ಕೆ ಇದೆ. ಇಲ್ಲಿ ಎರಡು ಪದ್ಯಗಳನ್ನು ಕೊಡ್ತಾರೆ. ಆ ಎರಡು ಪದ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗತ್ತೆ. ಇಲ್ಲಿ ಒಂದು ಸುಲಭ ಏನು ಅಂತಂದರೆ, ಯಾವುದೋ ಒಂದೇ ಪದ್ಯವನ್ನು ಕೊಡ್ತಾರೆ. ಒಂದು ಹಸುರು ಕೊಟ್ಟು ಇನ್ನೊಂದು ಸಂಕಲ್ಪಗೀತೆ ಕೊಡುವುದಿಲ್ಲ. ಕೊಟ್ಟಲ್ಲಿ ಸಂಕಲ್ಪಗೀತೆ ಪದ್ಯವನ್ನೇ ಕೊಡ್ತಾರೆ. ಅಲ್ಲಿ ಹಕ್ಕಿ ಹಾರುತ್ತಿದೆ ಪದ್ಯ ಕೊಟ್ಟಿದ್ದಾರೆ, ಅದರದ್ದೇ ಎರಡು ಪದ್ಯಗಳು ನಮಗೆ ಕೊಡ್ತಾರೆ, ಅಂದರೆ ಎರಡು ಚರಣಗಳಿದ್ದಾವೆ. ಯಾವುದೋ ಒಂದು ಚರಣವನ್ನು ನೀವು ಕಲಿತರೆ ಸಾಕಾಗತ್ತೆ. ಅದಾದ ನಂತರದಲ್ಲಿ ಭಾವಾರ್ಥ ಬರೀತಕ್ಕಂಥದ್ದು. ಭಾವಾರ್ಥ ಬರೆಯುವಂತಹದ್ದು 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಆನಂತರ ನಾವು ನೋಡೋದಾದರೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಎರಡು ಪ್ರಶ್ನೆಗಳಿರುತ್ತೆ, ತಲಾ 4 ಅಂಕ, ಒಟ್ಟು 8 ಅಂಕಗಳು. ಒಂದು ಪ್ರಶ್ನೆ ಗದ್ಯದ್ದಾಗಿರುತ್ತೆ, ಒಂದು ಪ್ರಶ್ನೆ ಪದ್ಯದ್ದಾಗಿರುತ್ತೆ. 4 ಅಂಕಗಳ ಹಂಚಿಕೆ ಆಗುತ್ತೆ ಗದ್ಯ ಮತ್ತು ಪದ್ಯಕ್ಕೆ. ಇದರಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಆಯ್ಕೆ ಇರುತ್ತೆ. ಅಂದರೆ ಗದ್ಯದಿಂದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದೇ ಪಾಠದ ಎರಡು ಪ್ರಶ್ನೆಗಳು. ಹಾಗೆಯೇ ಪದ್ಯದಿಂದ ಒಂದೇ ಪದ್ಯದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದೋ ಒಂದಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಗದ್ಯದ ಒಂದು ಪ್ರಶ್ನೆಗೆ, ಪದ್ಯದ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಅದರ ನಂತರದಲ್ಲಿ ಬರುವಂತಹದ್ದು ಅಪಠಿತ ಗದ್ಯ. ಅಪಠಿತ ಗದ್ಯ ಎಷ್ಟು ಅಂಕಗಳಿಗಿರುತ್ತೆ? 4 ಅಂಕಗಳಿಗೆ. ಅಂದರೆ 2-2 ಅಂಕಗಳ ಎರಡು ಪ್ರಶ್ನೆಗಳಿರುತ್ತೆ. ಆನಂತರದಲ್ಲಿ ಬರುವಂತಹದ್ದು ಪತ್ರಲೇಖನ. ಪತ್ರಲೇಖನದಲ್ಲಿ ನಿಮಗೆ ಆಯ್ಕೆ ಇದೆ. ಒಂದು ವ್ಯಾವಹಾರಿಕ ಪತ್ರ ಕೊಟ್ಟಿರ್ತಾರೆ, ಇನ್ನೊಂದು ಖಾಸಗಿ ಪತ್ರವನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಓದಿ ಇದು ವ್ಯಾವಹಾರಿಕ ಪತ್ರವೋ ಅಥವಾ ಖಾಸಗಿ ಪತ್ರವೋ ಅಂತ ನಿರ್ಧಾರ ಮಾಡಿಕೊಂಡು ಉತ್ತರವನ್ನು ಬರೀಬೇಕು. ಇಲ್ಲಿ ನೀವು ಹೆಚ್ಚಾಗಿ ಉತ್ತರವನ್ನು ಬರೆಯುವಂತಹ ಸಂದರ್ಭದಲ್ಲಿ ವ್ಯಾವಹಾರಿಕ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚು ಜಾಣತನ ಆಗುತ್ತೆ. ಅದಾದ ನಂತರದಲ್ಲಿ ಕೊನೆಯದಾಗಿ ಪ್ರಬಂಧ. ಪ್ರಬಂಧದಲ್ಲಿ ಎರಡು ವಿಷಯಗಳನ್ನು ಕೊಡ್ತಾರೆ. ಇಲ್ಲೂ ಸಹ ಆಯ್ಕೆ ಇದೆ. ಯಾವುದಾದ್ರೂ ಒಂದು ವಿಷಯವನ್ನು ನೀವು ಆಯ್ಕೆ ಮಾಡ್ಕೋಬೋದು. ಸಾಧಾರಣವಾಗಿ ಪ್ರಬಂಧಕ್ಕೆ ವಿಷಯವನ್ನು ಕೊಡುವ ಸಂದರ್ಭದಲ್ಲಿ ಗಮನಿಸಿ, ಒಂದು ನಿಮ್ಮ ಪಾಠದಲ್ಲಿ ಕೊನೆಯಲ್ಲಿ ಪ್ರಬಂಧಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಆಯ್ಕೆ ಮಾಡಿಕೊಳ್ತಾರೆ. ಇನ್ನೊಂದು ಹೊರತಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಒಂದು ವಿಷಯ ಇರುತ್ತೆ. ಹಾಗಾಗಿ ಎರಡು ವಿಷಯಗಳಲ್ಲಿ ಒಂದು ವಿಷಯದ ಬಗ್ಗೆ ನೀವು ಪ್ರಬಂಧ ಬರೀಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀಲನಕ್ಷೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಸರಳವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ನಾಳೆಯ ದಿನ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.